ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಬೃಂದಾವನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಪೊಟ್ಯಾಟೊ ಚೀಸ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಸೊ ಪೊಟ್ಯಾಟೊ ಚೀಸ್ ಸ್ಯಾಂಡ್ವಿಚ್ ಹೆಂಗೆ ಮಾಡೋದು ಅಂತ ನಿಮ್ಗೆ ತೋರುತ್ತೆ ಅಂತ ಬರ್ರಿ. ಫಸ್ಟಿಗೆ ಒಂದು 4 ಪೊಟ್ಯಾಟೊನ ತೊಗೊಂಡು ನೀಟಾಗಿ ತೊಳೆದು ವಾಶ್ ಮಾಡಿಬಿಟ್ಟು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಸ್ಟಾರ್ಟ್ ಮಾಡೋಣ ಇವಾಗ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ್ಮೇಲೆ. ನೆಕ್ಸ್ಟು ಈರುಳ್ಳಿ. ನೀಟಾಗಿ ಈರುಳ್ಳಿನ ಈರುಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ತಿನ್ನ ಎಣ್ಣೆಯೊಳಗೆ ಫ್ರೈ ಮಾಡೋಣ. ಸ್ವಲ್ಪ ಸಾಲ್ಟ್ ಹಾಕ್ರಿ, ಅಂದರೆ ಬೇಗ ನೀಟಾಗಿ ಫ್ರೈ ಆಗುತ್ತೆ. ಪೊಟ್ಯಾಟೊ ಹಾಕೊಂಬಿಡೋಣ. ಸೊ ಒಂದು ಚಟ್ಟಿಗೆ ಅರ್ಶಿನ ಪುಡಿ ಹಾಕತ್ತೀನಿ, ಆಮೇಲೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್, ಒಂದು ಸ್ಪೂನ್ ಗರಂ ಮಸಾಲ ಹಾಕೊಂಡಿನಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಹಾಕತ್ತೀನಿ. ಸೊ ಅದರ ನೀಟಾಗಿ ಕಲಸ್ಕೊಂಬಿಟ್ರೆ. ಸೊ ಒಂದು 2 ನಿಮಿಷ ಬೇಯಿಸ್ಕೊಂಡು ಆಫ್ ಆಗ. ಸೊ ಇದ್ರ ಮೇಲೆ ಒಂದು ಸ್ವಲ್ಪ ಅವರಿಗೇನ ಹಾಕೋರಿ, ಸೊ ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತ ಅವರಿಗೇನ ಹಾಕತ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಒಂದು ಸೈಡ ಸ್ವಲ್ಪ ಮಯೋನೈಸ್ ಹಚ್ಕೊಳ್ಳೋಣ. ನೀಟಾಗಿ ಎಲ್ಲ ಕಡೆ ಮಾಡ್ಕೊಂಡಿರೋ ಪೊಟ್ಯಾಟೊ ಇದನ್ನ ನೀಟಾಗಿ ಹಾಕ್ತಾರೆ. ಇದ್ರ ಮೇಲೆ ಒಂದು ಚೀಸ್ ಪೀಸ್ ಇಡ್ರಿ, ಆಮೇಲೆ ಇನ್ನೊಂದು ಇದಕ್ಕೆ ತುಪ್ಪ ಹಚ್ಕೊಂಬಿಡೋಣ. ಇನ್ನೊಂದು ಸೈಡಿಗೆ ತುಪ್ಪ ಹಚ್ಕೊಂಬಿಡೋಣ. ಒಂದು ಸೈಡಿಗೆ ಮಯೋನೈಸ್ ಆಯಿತು, ಇನ್ನೊಂದು ಸೈಡಿಗೆ ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ. ಬೆಣ್ಣೆ ಬೇಕಾದ್ರೆ ಬೆಣ್ಣೆ ಹಚ್ಕೋಬೋದು, ತುಪ್ಪ ಬೇಕಾದ್ರೆ ತುಪ್ಪ ಹಚ್ಕೋಬೋದು. ಸೊ ನಾನು ಇವಾಗ ತುಪ್ಪ ಹಚ್ಕೊಳತ್ತೀನಿ. ನೀಟಾಗಿ ಥರ ಫೋಲ್ಡ್ ಮಾಡಿ ಒತ್ತಿ ಈ ಕಡೆ ಒಂದು ಸ್ವಲ್ಪ ಮ್ಯಾಲೆ ತುಪ್ಪ ಹಚ್ಕೊಂಬಿಡೋಣ. ಸೊ ತವಾಕ ಒಂದು ಸ್ವಲ್ಪ ಬೆಣ್ಣೆ ಹೆಚ್ಚಿಬಿಡೋಣ. ಬೆಣ್ಣೆ ಹೆಚ್ಚಿದನ್ನ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಬೇಯಿಸಿ ಒಂದು 2 ನಿಮಿಷ. ಹಾಗಾದ್ರೆ ನೋಡೋಣ ಒಂದು ಸೈಡ್ದು ಎಸ್ ನೀಟಾಗಿ ಆಗಿದೆ. ಸೊ ಇನ್ನೊಂದು ಸೈಡ್ ಆಯ್ತಾನೆ ಬೇಯಿಸ್ಕೊಳ್ಳೋಣ. ಸೊ ರೆಡಿ ಆಗಿದ್ದು. ಸೊ ನೋಡ್ರಿ ಈ ಥರ ಬರುತ್ತೆ. ನಿಮ್ಗೆ ನಾನು ಮಾಡಿರೋ ಪೊಟ್ಯಾಟೊ ಚೀಸ್ ಸ್ಯಾಂಡ್ವಿಚ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ, ಹಂಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.